ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಏಸು ದೇವಾಲಯವನ್ನು ಶುದ್ಧಿ ಮಾಡಿದುದು. ರೀಪ್ರಿಂಟ್ ಪುಟ 1695, ಪುಟದ ಸಂಖ್ಯೆ 97. ನಮ್ಮ ಕರ್ತನ ಈ ಕಾರ್ಯ ಸಂಬಂಧವಾಗಿ ಬೇರೆ ಸೌವಾರ್ತಿಕರು ನೀಡಿರುವ ಹಲವು ವಿವರಣೆಗಳು ಆತನ ಸೇವಾ ಅವಧಿಯ ಕಡೆಯ ಭಾಗದ ಹತ್ತಿರಕ್ಕೆ ಇದನ್ನು ತಲುಪಿಲ್ಲದ ರೀತಿಯಲ್ಲಿ ಸೇರಿಸಿರುವುದಾದರೂ, ಯೋಹಾನನು ಇದನ್ನು ಆತನ ಸಾರ್ವಜನಿಕ ಸೇವೆಯ ಆರಂಭದಲ್ಲಿ ನಡೆದ ಸಂಗತಿಯನ್ನಾಗಿ ತಿಳಿಸಿರುವನು. ಹೀಗಿದ್ದರೂ ಎಲ್ಲರೂ ಉಲ್ಲೇಖಿಸಿರುವ ಈ ಒಂದು ಘಟನೆಯನ್ನು ಯೋಹಾನನ ಕಡೆಯ ಮಾತುಗಳು ಇತರ ಎಲ್ಲರಂತೆ ಆತನ ಜೀವವನ್ನು ತೆಗೆಯಲು ಬಯಸಿದ ಹಲವಾರು ವಿರೋಧಿಗಳ ದ್ವೇಷ ಮನೋಭಾವವನ್ನು ತೋರಿಸಿರುವಂತೆ ಕಾಣುತ್ತದೆ. ಅವರ ಈ ಮನೋಭಾವವು ಆತನ ಸೇವೆಯ ಆರಂಭದಲ್ಲಿ ತೋರಿ ಬಂದಿರಲಿಲ್ಲ. ಯೇಸುವಿನ ಈ ಅಧಿಕಾರಯುತವಾದ ಕಾರ್ಯವು ಆತನ ಸೇವಾ ಅವಧಿಯ ಕಡೆಯ ಭಾಗಕ್ಕೆ ಒಂದು ಛಾಯಾ ರೂಪದಲ್ಲಿ ವಿಶೇಷವಾಗಿ ಹೊಂದಿಕೆಯಾಗುತ್ತದೆ. ನೋಡು, ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ ಎಂಬ ಪ್ರವಾದನೆಯು ನೆರವೇರುವಂತೆ ಆತನು ಜಯೋತ್ಸವದೊಡನೆ ಯೆರೂಸಲೇಮಿಗೆ ಸೇರಿದ ಕೂಡಲೇ ಈ ಕಾರ್ಯವು ನಡೆಯಿತು. ದೇವಾಲಯದಲ್ಲಿ ನಡೆದ ಈ ಕಾರ್ಯವು ಆತನು ಇಸ್ರೇಲಿನ ಅರಸನಾಗಿ ಅಧಿಕಾರವನ್ನು ತೆಗೆದುಕೊಂಡ ನಂತರದಲ್ಲಿ ತನ್ನ ಅರಸುತನದ ಹಕ್ಕು ಸಾಧಿಸಲು ಮಾಡಿದ ಒಂದು ಕಾರ್ಯವಿಧಾನವಾಗಿದ್ದರೂ ಯಹೂದ್ಯರು ಇದನ್ನು ನಿರಾಕರಿಸಿದರು. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಹೀಗೆ ಅವರು ದೇವರ ಅನುಗ್ರಹವನ್ನು ತಳ್ಳಿಬಿಟ್ಟು ತಮ್ಮನ್ನು ಅದಕ್ಕೆ ಅಯೋಗ್ಯರೆಂಬುದನ್ನು ಪ್ರಮಾಣ ಮಾಡಿ ತೋರಿಸಿದಾಗ ಆತನು ಇದನ್ನು ಕಂಡು ತನ್ನ ಹೆಸರಿಗಾಗಿ ಒಂದು ಜನವನ್ನು ಆರಿಸಿಕೊಳ್ಳಲು ಆತನು ಅನ್ಯ ಜನರ ಕಡೆಗೆ ತಿರುಗಿಕೊಂಡನು. ಈ ಒಂದು ಆಯ್ಕೆಗೆ ಸುವಾರ್ತಾ ಯುಗದ 18 ಶತಮಾನಗಳು ಅವಶ್ಯವಾದವು. ಅಲ್ಲದೆ ಶಾರೀರಿಕವಾದ ಈ ಇಸ್ರಾಯೇಲರ ಮನೆತನ ಹಾಗೂ ಆತ್ಮ ಸಂಬಂಧವಾದ ಮನೆತನವಾದ ಸುವಾರ್ತಾ ಯುಗದ ಕ್ರೈಸ್ತ ಸಭೆ ಇವೆರಡೂ ತಮ್ಮ ಕಾಲ ಮತ್ತು ಸನ್ನಿವೇಶಗಳಿಗೆ ತಕ್ಕಂತೆ ಒಂದಕ್ಕೊಂದು ಛಾಯಾರೂಪದಲ್ಲಿನ ಮತ್ತು ನಿಜರೂಪದಲ್ಲಿನ ಸಂಬಂಧಗಳನ್ನು ಹೊಂದಿರುವುದು. ತನ್ನ ಶಿಲುಬೆಯ ಮರಣಕ್ಕೆ ಸ್ವಲ್ಪ ಸಮಯದ ಮುಂಚೆ ನಡೆದ ಒಂದು ಘಟನೆಗಾಗಿ ಈ ಆಲಯದ ಶುದ್ಧೀಕರಣಕ್ಕೆ ನಿಜರೂಪವಾಗಿ ಇದಕ್ಕೆ ಸರಿ ಹೊಂದುವ ದಿನಾಂಕವಾದ 1878 ಪ್ರಾರಂಭವಾಗಿರುವ ಇದೇ ರೀತಿಯ ಕೆಲಸವು ಇಲ್ಲಿ ನಡೆಯುತ್ತಿರುವುದಾಗಿ ಕಂಡುಬಂದಿರುವುದು. ಅಂದರೆ ತನ್ನ ದೇಹವಾಗಿರುವ ಪ್ರತಿಷ್ಠಿತರಾದ ಸಭೆಯು ಆತ್ಮೀಕವಾದ ದೇವಾಲಯದಲ್ಲಿ ಯಾರು ತನ್ನ ದೇಹದ ಅಂಗಗಳಾಗಿರಲು ಯೋಗ್ಯರಾಗಿಲ್ಲವೋ ಅವರನ್ನು ಹೊರಹಾಕುತ್ತಿರುವುದು. ಹೀಗಿರುವಲ್ಲಿ ಹೃದಯದಲ್ಲಿ ಶುದ್ಧರಾಗಿ ಯೋಗ್ಯರೆನಿಸಿಕೊಂಡವರನ್ನು ಅದಕ್ಕನುಗುಣವಾಗಿ ಆಶೀರ್ವಾದ ಹೊಂದುತ್ತಿರುವರು. ಸಣ್ಣ ಹಗ್ಗಗಳಿಂದ ಮಾಡಿದ ಕೊರಡೆಯು ಒಂದಕ್ಕೊಂದು ಹೊಂದಾಣಿಕೆಯಾಗಿರುವ ಕ್ರಿಸ್ತನ ಬೋಧನೆಗಳಿಗೆ ಒಂದು ಸೂಕ್ತವಾದ ಸಂಕೇತವಾಗಿರುವುದು. ಅದು ಈಗ ಶುದ್ಧೀಕರಣ ಕಾರ್ಯವನ್ನು ನೆರವೇರಿಸುತ್ತಿರುವುದು. ಯಾವ ಅಧಿಕಾರದಿಂದ ಇದನ್ನು ಮಾಡುತ್ತಿರುವಿ ಎಂಬುದಕ್ಕೆ ಒಂದು ಸೂಚಕ ಕಾರ್ಯವನ್ನು ತೋರಿಸಲು ಕೇಳಿದಾಗ ಯೇಸುವು ಮುಂದೆ ತನ್ನ ಮರಣ ಪುನರುತ್ಥಾನದ ನಂತರ ತನಗೆ ದೊರೆಯಲಿರುವ ಅಧಿಕಾರವನ್ನು ಸೂಚಿಸಿ ಹೇಳಿದನು. ಕೇವಲ ಛಾಯಾರೂಪದಲ್ಲಿ ಮಾಡಿದ ಈ ಕಾರ್ಯವನ್ನು ನಿಜರೂಪದಲ್ಲಿ ಆರಂಭಿಸಲು ಆಗ ತನಗೆ ಅಧಿಕಾರವಿಲ್ಲದೆ ಹೋಗಿದ್ದಲ್ಲಿ ಅದು ನಮ್ಮ ಪ್ರಯೋಜನಕ್ಕಾಗಿಯೇ ಹೊರತು ಅವರಿಗಲ್ಲವಾಗುತ್ತಿತ್ತು. ಜನರು ಆ ಸಮಯದಲ್ಲಿ ಆತನು ಮಾಡಿದ ಅದ್ಭುತ ಕಾರ್ಯದಿಂದ ಬಹುವಾಗಿ ಪ್ರಭಾವಿತರಾದಂತೆ ಕಾಣಬಂದು ಆತನೆದುರಿನಲ್ಲಿ ಹೊಸನ್ನ ಎಂದು ಕೂಗುತ್ತಾ ಆತನು ಮೆಸ್ಸಿಯನೆಂದು ಅಂಗೀಕರಿಸಿ ಆ ಕೂಡಲೇ ಆತನನ್ನು ಅರಸನೆಂದು ಘೋಷಿಸುವುದಕ್ಕೆ ಸಿದ್ಧರೆಂದು ತೋರಿಬಂದರು.
ಯೇಸುವಿಗೆ ಅವರ ಮೇಲೆ ಭರವಸವಿರಲಿಲ್ಲ, ಏಕೆಂದರೆ ಅವರ ಮನಸ್ಸಿನ ಚಂಚಲತೆಯು ಆತನಿಗೆ ತಿಳಿದಿತ್ತು ಮತ್ತು ಎಲ್ಲರ ಅಂತರ್ಯವನ್ನು ತಿಳಿದುಕೊಳ್ಳುವ ವರವು ಆತನಲ್ಲಿದ್ದುದರಿಂದ ಯಾವನು ಯಾವ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿರಲಿಲ್ಲ. ನನ್ನ ತಂದೆಯ ಮನೆಯನ್ನು ಸಂತೆ ಮಾಡಬೇಡಿರಿ ಎಂಬ ಈ ಸುವರ್ಣಮಯ ಪಠ್ಯ ಭಾಗವನ್ನು ನಿಜವಾದ ದೇವಾಲಯದ ಆತನ ಪ್ರತಿಷ್ಠಿತರ ಮನೆತನದವರೆಂದು ತಮ್ಮನ್ನು ತೋರ್ಪಡಿಸಿಕೊಳ್ಳುವವರೆಲ್ಲರೂ ಬಹುಜಾಗರೂಕತೆಯಿಂದ ಪರಿಗಣನೆಗೆ ತೆಗೆದುಕೊಳ್ಳಬೇಕು. ದೇವಾಲಯವನ್ನು ಶೋಧಿಸಿ ಸ್ವಚ್ಛಗೊಳಿಸಿ ಪವಿತ್ರಗೊಳಿಸುತ್ತಿರುವ ಕಾಲದಲ್ಲಿ ದೇವರ ಪವಿತ್ರ ವಸ್ತುಗಳನ್ನು ಯಾವ ವಿಧದಲ್ಲಿಯಾದರೂ ಮಾರಾಟ ಸರಕುಗಳನ್ನಾಗಿ ಮಾಡಿಕೊಳ್ಳುವವರನ್ನು ಅಲ್ಲಿ ಉಳಿದುಕೊಳ್ಳಲು ಬಿಡಲಾಗುವುದಿಲ್ಲ.